ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಒಂದು ಇಂಡಿಯನ್ ಸಿನಿಮಾ ಆಗಿ ಇವತ್ತು ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೂರ್ತಿ ಬೆಳೆದಿದ್ದು ಕರ್ನಾಟಕ ವೈಟ್ ಫೀಲ್ಡ್ ಉರ್ದುನಲ್ಲಿ ಓದ್ದೆ, ಆಮೇಲೆ ಹೆಚ್ಚಿನಲ್ಲಿ ಸೇರಿದೆ. ಅಲ್ಲಿಂದ ಚೆನ್ನೈಗೆ ಹೋದೆ, ಚೆನ್ನೈ ಅಲ್ಲ ಮದ್ರಾಸ್, ಓಲ್ಡ್ ಮದ್ರಾಸ್. ನನ್ನ ಕನ್ನಡ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ ಅಂದ್ರೆ ಅಮೆರಿಕಾ ಕೆನಡಾ ಅಲ್ಲೆಲ್ಲ ಕನ್ನಡದವ್ರು ಸಿಗಿದ್ರೆ ಎಲ್ಲ ಮನೆಯಲ್ಲಿ ಊಟ ಕರೀತಾರೆ, ಕನ್ನಡದಲ್ಲಿ ಮಾತಾಡಿದ್ರೆ ಅಯ್ಯೋ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಇನ್ನೊಬ್ಬ ಬೆಲ್ಲ ಸಿಹಿತಿದ್ದಂಗಿರುತ್ತೆ, ಅಷ್ಟು ಆನಂದ. ಕನ್ನಡ ಅಂದ್ರೆ ನಾಟ್ ಬಿಕಾಸ್ ಐ ಲವ್ ಕನ್ನಡ ಅಂತ ಆಗಲ್ಲ, ಅದೊಂದು ಅಭಿಮಾನ. ಕನ್ನಡ ಅಂದ್ರೆ ಯಾಕೆ ನಾನು ಮಾತಾಡಿದ್ರೆ ಫಸ್ಟ್ ಸ್ಟಾರ್ಟ್ ಅಪ್ಪ ಅಮ್ಮನಿದೆ ಕನ್ನಡದಲ್ಲಿ, ಅದು ಗೊತ್ತಿಲ್ಲ. ಕನ್ನಡ ಅಂದ್ರೆ ಅಷ್ಟು ಅಭಿಮಾನ ನನಗೆ. ನನಗೆ ಇನ್ನೊಂದು ಏನಂದ್ರೆ ಇನ್ನೊಂದು ಹುಚ್ಚು, ಸಿನಿಮಾ ಅಂದ್ರೆ ಬಹಳ ಹುಚ್ಚು ಚಿಕ್ಕು. ನಾನು ಎಸ್ ಎಲ್ ಸಿ ಪಾಸ್ ಮಾಡಿದಾಗ 1954 ನಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಮಾಡಿದೆ ಎಸ್ ಎಲ್ ಸಿ. ಆವಾಗಲೇ ಅಂದ್ಕೊಂಡೆ ನಾನು ದೊಡ್ಡ ಆಕ್ಟರ್ ಆಗ್ಬೇಕು ಅಂದ್ಕೊಂಡಿದ್ದೆ, ಆಗಿಲ್ಲ. ಆದ್ರೆ ನನ್ನ ಸ್ವಪ್ನ, ನನ್ನ ಡ್ರೀಮ್ನ ಸಕ್ಸಸ್ ಮಾಡೋಕೆ ನನ್ನ ಮಗ ಹುಟ್ಟ, ಅವನು ಹೀರೋ ಮಾಡಿದೆ. ಅಂಡ್ ನನಗೇನಂದ್ರೆ ಒಂದು ಆಸೆ, ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಬೇಕು ವಿಶಾಲ್ ಜ್ಯೋತಿಯಲ್ಲಿ ಅಂತ. ಆಮೇಲೆ ತೆಲುಗಿನಲ್ಲಿ ಒಂದು ಮಾಡಬೇಕು, ಯಾಕಂದ್ರೆ ನಾನು ನನ್ನ ಮಗುವಾಗಿರೋ ಹುಡುಗಿ ಯಾವಾಗ ಆ ಹುಡುಗಿ ತೆಲುಗು, ಅದು ವೆಸ್ಟ್ ಗೋದಾವರಿ. ಅದು ಅಲ್ಲದೆ ನಂದು ನೀವು ಆಶ್ಚರ್ಯ ಪಡಬಹುದು, ನಾನು ನನಗೇನು ನಾಚಿಕೆ ಏನೂ ಇಲ್ಲ, ಹೇಳಲು ಹೇಳ್ತೇನೆ. ನಾನು 47 ವರ್ಷದಿಂದಗಳೇ ಲವ್ ಮಾಡಿ ಮ್ಯಾರೇಜ್ ಆಗಿದ್ದೀನಿ. ಆವಾಗ ಈ ರೆಡ್ಡಿಗಳು ಈ ಕಮ್ಮ ಅಂತ ಅಲ್ಲಿ ಜಗಳಾಡೋರು ಆಂಧ್ರದಲ್ಲಿ, ಆದ್ರೆ ಆ ಕಮ್ಮ ಹುಡುಗಿನೇ ನಾನು ಓದೇ ಆದೆ. ಐ ಬ್ರಾಟ್ ನ್ಯಾಷನಲ್ ಇಂಟಗ್ರಿಟಿ ಅಂದ್ರೆ ಆ ಸ್ಟೇಟ್ ಇಂಟಗ್ರಿಟಿ ಬಂದೆ. ಆಮೇಲೆ ನಾನು ಹೇಳ್ದಲ್ಲ ಹುಚ್ಚು ಅಂತ, ನಾನು ರಾಜ್ಕುಮಾರ್ ಸಾರು, ಕಲ್ಯಾಣ್ ಕುಮಾರ್ ಸಾರು, ಉದಯ್ ಕುಮಾರ್ ಅಂಡ್ ನಮ್ಮ ಅಂಬರೀಶ್ ಸಾರು, ವಿರ್ ಆಲ್ ವೆರಿ ಓಲ್ಡ್, ನೋ ದೆಮ್ ಸೋ ಕ್ಲೋಸ್ಲಿ, ಇನ್ಕ್ಲೂಡಿಂಗ್ ರವಿಚಂದರ್. ಹಂಸಲೇಖ ಇಸ್ ಮೈ ಗುಡ್ ಫ್ರೆಂಡ್, ಐ ಗಾಟ್ ಇಮ್ ಎ ಚಾನ್ಸ್ ಟು ಡೂ ಮ್ಯೂಸಿಕ್ ಇನ್ ಅಲಾಂಗ್ ವಿತ್ ರಜನಿಕಾಂತ್. ರಜನಿಕಾಂತ್ ಪಿಕ್ಚರ್ ಚಾನ್ಸ್ ಕೊಟ್ಟೆ ಅವ್ರಿಗೆ ಮಾಡೋದಕ್ಕೋಸ್ಕರ. ಆ ಥರ ನನಗೇನಂದ್ರೆ ಕನ್ನಡದಲ್ಲಿ ಕನ್ನಡ ಅಂದ್ರೆ ಅಷ್ಟು ಅಭಿಮಾನ ನನಗೆ. ಇವತ್ತು ನನಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದು ಯಶ್. ಆಕ್ಚುಲಿ ಯಶ್ ಇಸ್ ಲೈಕ್ ಮೈ ಚೈಲ್ಡ್, ಐ ಲವ್ ಇಮ್. ನಾಟ್ ಬಿಕಾಸ್ ಓ ಇಸ್ ವೆರಿ ಹ್ಯಾಂಡ್ಸಮ್ ಗುಡ್ ಆಕ್ಟರ್ ಅಂತ, ಸಿನಿಮಾ ಅಂದ್ರೆ ನಾನು ಹೇಳ್ದಲ್ಲ ಹೊಚ್ಚು, ಅಷ್ಟು ಪ್ರಾಣ ನನಗೆ ಎಲ್ಲರಿಗೂ ನೋಡ್ತಾರೆ. ನಾನು ಇವಾಗ ಇವರು ಪುನೀತ್ ರಾಜ್ಕುಮಾರ್ ಇಲ್ಲಾದ್ರೆ ಶೂಟಿಂಗ್ ಇದ್ರೆ ನಾನೇ ಒಂದು ಕರೆಯೋದು ಬೇಕಾಗಿಲ್ಲ, ನಾನೇ ಹೋಗಿ ಎಲ್ಲ ವಿಶ್ ಮಾಡಿಬಿಡ್ಬಿಡ್ತೀನಿ. ಈ ತರ ನನಗೇನಂದ್ರೆ ಕರ್ನಾಟಕ, ತಮಿಳ್ನಾಡು, ಹಿಂದಿ, ತೆಲುಗು, ಅದು ಏನ್ ಬೇಕಲ್ಲ, ನಾವ್ ಆಲ್ ವಿರ್ ಆಲ್ ಇಂಡಿಯನ್ಸ್. ಇವಾಗ ಐ ಆಮ್ ಸೋ ಪ್ರೌಡ್ ಆಫ್ ಇಟ್, ಐ ಆಮ್ ಸೋ ಪ್ರೌಡ್ ಆಫ್ ಇಟ್ ಆಕ್ಚುಲಿ ಟು ಪ್ರಮೋಟ್ KGF ಪಿಕ್ಚರ್. KGF ನ ದೊಡ್ಡ ಹಿಸ್ಟ್ರಿ ಇದೆ, KGF ಕೋಲಾರ್ ಗೋಲ್ಡ್ ಫೀಲ್ಡ್, ಅದು ಆವಾಗ ಗೋಲ್ಡ್ ತೆಗಿಯರು. ನಾನು 40 ವರ್ಷದ ಕಡೆ ನನ್ನ ಬ್ರದರ್ ಇವರ ಚೀಫ್ ಇಂಜಿನಿಯರ್ ಎಲ್ಲ ಇದರಲ್ಲಿ ಕೋಲಾರ ಗೋಲ್ಫೀಲ್ಡಲ್ಲಿ 1000 ಅಡಿ ಕೆಳಗೆ ಹೋಗಿ ತೋರಿಸಲ್ಲ ಒಂದು ಕಲ್ಲಲ್ಲಿ ಗೋಲ್ಡ್ ಕಲ್ಲು, ಆ ಥರ ಒಂದು ಕಲ್ಲು ಕದ್ಕೊಂಬಂದೆ ನಾನು ಪಾಕೆಟ್ ಇಟ್ಕೊಂಡು ಹೇಳ್ತೇನೆ. ಅದು ಒಂದು 25 ವರ್ಷ ಆಯ್ತು, ಆಮೇಲೆ ಏನಾಯ್ತು ಅಂತ ಗೊತ್ತಾಗಿಲ್ಲ. ಈವಾಗ ನೋಡಿದ್ರೆ ನ್ಯಾಪ್ ಬಂತ ಕಲ್ಲು KGF. KGF ಇಸ್ ನಾಟ್ ಆರ್ಡಿನರಿ, ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಒನ್ ಆಫ್ ದ ಬೆಸ್ಟ್ ಗೋಲ್ಡ್ ಚಿನ್ನ ಅಂತ. ಆ ಹೆಸರಿಟ್ಟು KGF ಒಂದು ಹೆಸರಿಟ್ಕೊಟ್ಟು ಅಂತ ಚಿನ್ನದಂತ ಪಿಕ್ಚರ್ ತಂದಿದ್ದಾರೆ ಅವರು. ಅದಕ್ಕೆ ಇಷ್ಟು ಭಾಷೆಯಲ್ಲಿ ರಿಲೀಸ್ ಮಾಡೋದು ಇಸ್ ಎ ಫ್ಯಾಂಟಾಸ್ಟಿಕ್, ಇಸ್ ಎನ್ ಎಕ್ಸಲೆಂಟ್ ಅಚೀವ್ಮೆಂಟ್ ಫಾರ್ ಯಶ್. ಆಕ್ಚುಲಿ ಐ ವಿಶ್ ಯು ಡೆಫಿನೆಟ್ಲಿ KGF ವಿಲ್ ಗಿವ್ ಲಾಟ್ ಆಫ್ ಗುಡ್ ನೇಮ್ ಫಾರ್ ಹಿಮ್ ಅಂಡ್ ಯು ವಿಲ್ ಪ್ರೊಡ್ಯೂಸ್ ಮೆನಿ ಮೋರ್ ಪಿಕ್ಚರ್ಸ್. ಅಂಡ್ ಐ ರಿಕ್ವೆಸ್ಟ್ ಆಲ್ ಕನ್ನಡಿಗರು ಸ್ಪೆಷಲಿ ಟು ಸಪೋರ್ಟ್ ಫಸ್ಟ್ ಇನ್ ಕರ್ನಾಟಕ. ಇವೆಲ್ಲ ಸೂಪರ್ ಹಿಟ್ ಮಾಡಿಸ್ಬೇಕು. ಅದು ಗೊತ್ತಾದ್ರೆ ಏನಿಲ್ಲ ರೀ, ಬಾಯಿ ಮಾತಿನಲ್ಲೇ ಹೋಗ್ಬೇಕಲ್ಲ. ಒಬ್ರು ಪಬ್ಲಿಸಿಟಿ ಮಾಡೋದಂದ್ರೆ ನಮ್ಮ ಕನ್ನಡ ಪಿಕ್ಚರ್ ಹೀಗಿದೆ ಹಾಗಿದೆ ಅಂತ ಮಾತಾಡಿದ್ರೆ ಜನರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಅದಕ್ಕೇನು ಭಾಷೆ ಬೇಕಲ್ಲ. ಸಿನಿಮಾಗೆ ಇದು ಕಲೆ,
what is the art. There is no language barrier in all these things. Okay, everything is same. ತನ್ನಲ್ಲಿ ಇವನು ಮುದುಕ ಆಕ್ ಮಾಡ್ತಾನೆ, ಮುದುಕಿ ಆಕ್ ಮಾಡ್ತಾಳೆ, ಚಿಕ್ಕ ಹುಡುಗರು ಮಾಡ್ತಾರೆ. ಅದಕ್ಕೆ ಏಜು ಭಾಷೆ ಇದು ಏನು ವ್ಯತ್ಯಾಸ ಇಲ್ಲ, ಎಲ್ಲ ಒಂದೇ. ಅದಕ್ಕೋಸ್ಕರ ನೀವು ಕನ್ನಡ ಆಗಲಿ ತಮಿಳ್ ಆಗಲಿ, ಅದೇನೋ ಇನ್ನೊಂದು ವಿಷಯ ಅಂದ್ರೆ, ನಾನು ಕನ್ನಡದಲ್ಲಿ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀನಿ ಅಂದ್ರೆ, ನನ್ನ ಮಗ ನೆರವೇರಿಸ್ಬಿಟ್ಟ. ಯಾಕಂದ್ರೆ ಈ ವಿಚಾರ ಡಿಸ್ಟ್ರಿಬ್ಯೂಷನ್ ತಗೊಂಡಲ್ಲ, ನನ್ನ ಅದು ಹೇಳಿದ ತಕ್ಷಣ ತುಂಬಾ ಸಂತೋಷ. ನನ್ನ ಯಾರು ಕರೆಯಲ್ಲ ಫಂಕ್ಷನ್ಗೆ, ವಿಶಾಲ್ ಹೇಳಿದ್ರೆ ನಾನು ಬರಲೇಬೇಕು ಅಂತ, ಬಾ ಪಾಠ ಹೇಳಿ ಅಂತ. ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಆಕ್ಚುಲಿ ಐ ಆಮ್ ಸೋ ಪ್ರೌಡ್ ಆಫ್ ಯು. ನಿಮ್ಗೆಲ್ಲರೂ ಅಲೆ ಬಗ್ಗೆ ನಮಸ್ಕಾರ ಮಾಡ್ತೀನಿ. ನನ್ಗೆ ಇಷ್ಟು ಚಾನ್ಸ್ ಕೊಟ್ಟಿದ್ದೆ ನೀವು ಮಾತಾಡ್ಸೋದಕ್ಕೆ. ಇಟ್ ಇಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಆಕ್ಚುಲಿ, ಟು ಟಾಕ್ ಟು ಆಲ್ ಇನ್ ಕನ್ನಡ. ಅಂಡ್ ಐ ವಿಶ್ ಎಸ್ ಅಂಡ್ ಇಸ್ ಟೀಮ್ ಆಲ್ ದಟ್. ಪ್ರಶಾಂತ್ ಅಂತ ಕಾಣುತ್ತೆ ಅವ್ರ ಪರಿಚಯ ನಮಗೆ ಎಲ್ಲರೂ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಎವ್ರಿಬಡಿ. ಐ ವಿಶ್ ದೇಮ್ ಆಲ್ ದ ಬೆಸ್ಟ್. ದೇ ಮಸ್ಟ್ ಮೀಟ್. ಚಿನ್ನದಂತ ಪಿಕ್ಚರ್ ಬಂಗಾರ ಅಂತ ಹೇಳ್ತಾರಲ್ಲ, ಬಂಗಾರದಂತ ಪಿಕ್ಚರ್ ಇದು. ನೋಡಿದೆ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಎಫೆಕ್ಟ್ಸ್ ಎಲ್ಲಾನು. ನಾನು ಸಿನಿಮಾ ಅಂದ್ರೆ ಉಚ್ಚಾರದಲ್ಲ, ನಾನು ಹೇಳ್ತಾರಲ್ಲ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಪಿಕ್ಚರ್. ರಿಯಲಿ ಐ ಟೆಲ್ ಯು, ನನ್ನ ಮನಸ್ಸಿಂದ ಬಹಳವಾಗಿ ಒಂದಿಂದ ಹೇಳ್ತಾ ಇದ್ದೀನಿ, ಈ ಪಿಕ್ಚರ್ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಪಿಕ್ಚರ್. ಬೇಕಾದ್ರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ಇನಾಗ್ರೇಟೆಡ್ ಟೈಲರ್ ಇ ಓಪನ್ ಅಂಡ್ ಅವರು ಮನ್ಸು ತುಂಬ ಒಳ್ಳೆ ಮನ್ಸು. ಅದಕ್ಕೆ ಐ ಥಿಂಕ್ ಇನ್ ಜಾಸ್ತಿ ನಾನು ಮಾತಾಡ್ತಾ ಇರ್ತೀನಿ, ನನಗೆ ಆಸೆ ಮಾತಾಡೋಕ್ಕೆ. ಇಷ್ಟು ಸಾಕು ಅಂತ ಕಾಣುತ್ತೆ, ಯಾಕಂದ್ರೆ ಇನ್ನೂ ಜಾಸ್ತಿ ಜನ ಮಾತಾಡಬೇಕು. ನೀವು ನನಗೆ ತುಂಬ ಸಂತೋಷ. ಸ್ಪೆಷಲಿ ಐ ಥ್ಯಾಂಕ್ ಮೈ ಸನ್, ಐ ಥ್ಯಾಂಕ್ ಯು ಯಶ್ ಟು ಗಿವ್ ಮೀ ಎ ಗುಡ್ ಚಾನ್ಸ್ ಟು ಟಾಕ್ ಟು ಆಲ್ ಪೀಪಲ್ ಇನ್ ಕನ್ನಡ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ನಿಶ್ವಿಕಾ ಅಂತ. ಸ್ಯಾಂಡಲ್ವುಡ್ನ ಎಲ್ಲ ಅಪ್ಡೇಟ್ಸ್ಗೆ ಹಾಗೂ ನನ್ನ ಮೂವಿ ಅಪ್ಡೇಟ್ಸ್ಗೆ ನೀವು KFI ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.